ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಒಂದು ನೇಮಕಾತಿ ಅಧಿಸೂಚನೆ ಹೊರಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಚೇರಿ ಮೈಸೂರು ಜಿಲ್ಲೆ ಮೈಸೂರಿನಲ್ಲಿ ಕಾಲಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇರ ಸಂದರ್ಶನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಗಮನ ಇರಲಿ ಈ ಹುದ್ದೆಗಳು ಕೇವಲ ಇಷ್ಟ ಇದೆ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಹುದ್ದೆಗಳು ಇರತಕ್ಕಂಥದ್ದು ಏನು ಜಿಲ್ಲಾ ಕೋವಿಡ್ ಆಸ್ಪತ್ರೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮೈಸೂರು ಅಲ್ಲಿ ಬರತಕ್ಕಂಥ ಕೋವಿಡ್ ಅಲ್ಲಿ ಇರತಕ್ಕಂಥ ಈ ಹುದ್ದೆಗಳು ನೋಡಬಹುದು ಹುದ್ದೆಗಳು ಯಾವುವು ಅಂತ ನೋಡೋದಾದರೆ ಇಲ್ಲಿ ಸ್ಪೆಷಲಿಸ್ಟ್ ಎಂ ಮತ್ತು ಪಿ ಜಿ ಹುದ್ದೆಗಳ ಮುಗಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗಳ ಅರ್ಜೆಂಟ್ ಸಲ್ಲಿಸಬಹುದು ಇಪ್ಪತ್ತೊಂದು ಹುದ್ದೆ ಇದೆ ಇಲ್ಲಿ ಪೇಮೆಂಟ್ ನೋಡಿದ್ರೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಇದೆ ಮುಂದೆ ಮೆಡಿಕಲ್ ಆಫೀಸರ್ ಎ ಬಿ ಎಸ್ ಮುಗಿದಿರತಕ್ಕಂಥವರು ಮೂವತ್ತ್ ಹುದ್ದೆ ಅರವತ್ತು ಸಾವಿರ ಪೇಮೆಂಟ್ ಇದೆ ನರ್ಸಿಂಗ್ ಆಫೀಸರ್ ಅಂತ ಇದೆ ಬಿ ಎಸ್ ಸಿ ಜೆ ಎನ್ ಮತ್ತು ಡಿಪ್ಲೊಮೊ ನರ್ಸಿಂಗ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ನಲವತ್ತೊಂದು ಹುದ್ದೆಗಳಿವೆ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇರುವಂಥದ್ದು ಗ್ರೂಪ್ ಡಿ ಹುದ್ದೆಗಳು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ನಲವತ್ತೊಂದು ಹುದ್ದೆಯೇ ಹನ್ನೆರಡು ಸಾವಿರ ರೂಪಾಯಿ ಮಾಸಿಕ ವೇತನವನ್ನು ಇಲ್ಲಿ ನೀಡಲಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕು ನೀವು ಹದಿಮೂರನೇ ತಾರೀಕಿಗೆ ತಾವು ನೇರವಾಗಿ ಹತ್ತು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಎನ್ ಪಿ ಸಿ ಆಸ್ಪತ್ರೆ ಆವರಣ ಮೈಸೂರು ಇಲ್ಲಿಗೆ ನೇರ ಸಂದರ್ಶನಕ್ಕೆ ತಾವು ಭೇಟಿಯನ್ನು ನೀಡಬಹುದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲಿ ನೋಡಬಹುದು ಎಲಿಜಿಬಿಲಿಟಿ ಕ್ರಿಟೇರಿಯ ನೋಡೋದಾದರೆ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಜನರಲ್ದವರಿಗೆ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಅವರಿಗೆ ಮೂವತ್ತೆಂಟು ಮತ್ತು ಎಸ್ ಸಿ ಎಸ್ ಕ್ಯಾಟಗರಿ ಫಸ್ಟ್ ಅವರಿಗೆ ನಲವತ್ತು ವರ್ಷ ವಯೋಮಿತಿ ಕೊನೆಯ ವಯೋಮಿತಿ ಅಂತ ಹೇಳಿದ್ದಾರೆ ನೀವು ಈ ಒಂದು ಹುದ್ದೆಗಳಿಗೆ ಇಷ್ಟಪಟ್ಟರೆ ಭೇಟಿ ನೀಡಬಹುದು ಸಂದರ್ಶನಕ್ಕೆ ಹದಿಮೂರನೇ ತಾರೀಕಿಗೆ ಭೇಟಿ ನೀಡಬಹುದು ಮತ್ತು ಸಂದರ್ಶನದಲ್ಲಿ ಪಾಲ್ಗೊಂಡು ಈ ಹುದ್ದೆಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಸ್ನೇಹಿತರೆ ಇದು ಇವತ್ತಿನ ಮಾಹಿತಿಯಾಗಿದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ದಯವಿಟ್ಟು ಇದು ಯಾವಿಗೆ ಅವಶ್ಯಕತೆ ಇದೆ ಅವರಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿಯಲ್ಲಿ ನೀವು ಮುಗಿಸ್ತಾ ಇದ್ದೇನೆ ಮತ್ತೊಂದು ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ